सो ಒಂದು ಕಡೆ ತಮಿಳುನಾಡಿಗೆ ಕಾವೇರಿ ನೀರು ಹರಿತಾ ಇದೆ ಅದನ್ನ ತಡೆಯಬೇಕಾದಂತ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತ ತಡೆಯುವಂತ ಕೆಲಸವನ್ನ ಮಾಡ್ತಾ ಇಲ್ಲ ನಿರಂತರವಾಗಿ ತಮಿಳುನಾಡಿಗೆ ನೀರು ಬಿಡುವಂತ ಕೆಲಸವನ್ನ ಮಾಡ್ತಾ ಇದೆ ಹೀಗಾದ್ರೆ ಬೆಂಗಳೂರಿಗೆ ನೀರಿನ ಸಮಸ್ಯೆ ಎದುರಾಗುತ್ತೆ ಅನ್ನುವಂತದ್ದು ಒಂದಷ್ಟು ಜನರ ಆತಂಕ ಜೊತೆಗೆ ಇಡಿ ರಾಜ್ಯದ ಜನತೆಯೂ ಕೂಡ ಆತಂಕ ಹೀಗಾಗಿ ಆಮ್ ಆದ್ಮಿ ಪಾರ್ಟಿ ಬೆಂಗಳೂರಿನಲ್ಲಿ ವಿನೂತನವಾದಂತ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿರುವಂತದ್ದು ಸದ್ಯ ನಾನು ಬೆಂಗಳೂರಿನ ವಸಂತ ನಗರದಲ್ಲಿ ಇದ್ದೀನಿ ಇಲ್ಲಿ ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ನೀರಿಲ್ಲ ಜೊತೆಗೆ ಒಂದು ಪಾಂಪ್ಲೆಟ್ಸ್ ಕೂಡ ಇರುವಂತದ್ದು ನೀರಿಲ್ಲ ನಮ್ಮ ಬೆಂಗಳೂರಲ್ಲ ನಾವು ಬೆಂಗಳೂರಿನಲ್ಲಿ ನೀರಿಲ್ಲ ಅಂತಂದ್ರೆ ನಾವು ಇರೋದಿಲ್ಲ ಅನ್ನುವಂತ ಒಂದು ಬಿತ್ತಿಪತ್ರ ಆಗಿರಬಹುದು ಜೊತೆಗೆ ಒಂದು ಸಹಿ ಸಂಗ್ರಹವನ್ನು ಮಾಡುವಂತ ಕೆಲಸ ಆಗ್ತಾ ಇದೆ ಕೇವಲ ಕಾವೇರಿ ಅಷ್ಟೇ ಅಲ್ಲ ಮೇಕೆದಾಟು ಆಗಿರಬಹುದು ಬೇರೆ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತಂದ್ರೆ ಯಾವೆಲ್ಲ ಯೋಜನೆಗಳಿದಾವೆ ಅವೆಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತ ಒಂದು ಸಹಿ ಅಭಿಯಾನವನ್ನ ಮಾಡುವಂತ ಕೆಲಸವನ್ನ ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇದೆ ನಮ್ಮ ಜೊತೆಗೆ ಆಮ್ ಆದ್ಮಿ ಪಾರ್ಟಿಯ ಬೆಂಗಳೂರು ಉಸ್ತುವಾರಿ ಆಗಿರುವಂತಹ ಮೋಹನ್ ದಾಸ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಈಗ ನೀವು ಇಲ್ಲಿ ಅಭಿಯಾನ ಮಾಡ್ತಾ ಇದ್ದೀರಾ ಸೊ ಅಭಿಯಾನದ ಉದ್ದೇಶ ಏನಿದೆ ಸರ್ ಸೊ ಇವತ್ತು ನಾವೆಲ್ಲರೂ ಬೆಂಗಳೂರಲ್ಲಿ ಇಷ್ಟಪಟ್ಟು ಇದ್ದೀವಿ ಅಂದರೆ ಬೆಂಗಳೂರು ಇವತ್ತು ನಮ್ಮ ಜೀವನ ನಮ್ಮ ಪ್ರಸ್ತುತ ಅಷ್ಟೇ ಅಲ್ಲ ಭವಿಷ್ಯನೂ ಸಹ ಹೌದು ಅಂದರೆ ನಮ್ಮ ಮಕ್ಕಳು ಇಲ್ಲೇ ಶಾಲೆಗೆ ಹೋಗ್ತಾರೆ ನಮ್ಮ ಕೆಲಸ ಕಾರ್ಯಗಳು ನಮ್ಮ ಭವಿಷ್ಯ ಇಲ್ಲೇ ಇದೆ ನಮ್ಮ ಜೀವನದ ಸೇವಿಂಗ್ಸ್ ಎಲ್ಲ ಇಟ್ಕೊಂಡು ಸಾಲ ಮಾಡಿಕೊಂಡು ನಮ್ಮ ಕನಸಿನ ಮನೆಯನ್ನು ಕಟ್ಕೊಂಡಿದ್ದೀವಿ ಇವತ್ತು ಅಂಥ ಪರಿಸ್ಥಿತಿ ನೋಡಿದ್ರೆ ಕಳೆದ 4-5 ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳಿ ಮಳೆ ಕಮ್ಮಿ ಆದಾಗ ಕಾವೇರಿಯಲ್ಲಿ ನೀರಿರೋದಿಲ್ಲ ಇರೋ ನೀರನ್ನೆಲ್ಲ ತಮಿಳ್ನಾಡಿಗೆ ಬಿಡೋ ಒಂದು ಪರಿಸ್ಥಿತಿ ಬರ್ತಾ ಇದೆ ಅದಲ್ಲದೆ ಎಲ್ಲ ಎಷ್ಟೊಂದು ಮಂದಿ ಎಕ್ಸ್ಪರ್ಟ್ಸ್ ಎಲ್ಲ ಹೇಳಿದ್ದಾರೆ ಇನ್ನೊಂದು 20-30 ವರ್ಷದಲ್ಲಿ ಬೆಂಗಳೂರಲ್ಲಿ ಕುಡಿಯೋ ನೀರು ಅಂದರೆ ಬೋರ್ವೆಲ್ ಹಾಕೋಕ್ಕೂ ಆಗಲ್ಲ ಆ ಮಟ್ಟಕ್ಕೆ ಕಷ್ಟ ಬರುತ್ತೆ ಅಂತ ಹೇಳಿ ಅಂದರೆ ಇವಾಗ ಕಷ್ಟ ಬರೋವರೆಗೂ ನಾ ಕಾಯಬೇಕಾ ಸೊ ಈವಾಗ್ಲೂ ಸಮಯ ಮೀರಿಲ್ಲ ಸೊ ದಯವಿಟ್ಟು ಎಲ್ಲ ಬೆಂಗಳೂರಿಗರಿಗೂ ನಾವು ಹೇಳ್ತಾ ಇರೋದು ಎಚ್ಚೆತ್ಕೊಳ್ಳಿ ನಮ್ಮ ಪ್ರೀತಿಯ ಬೆಂಗಳೂರನ್ನು ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಮುಂದಾಗೋಣ ಯಾವ ಥರ ಉಳಿಸ್ಬೋದು ಒಂದು ರಾಜ್ಯ ಸರ್ಕಾರಕ್ಕಾಗಿರಲಿ ಕೇಂದ್ರ ಸರ್ಕಾರಕ್ಕಾಗಿರಲಿ ಮನವಿ ಮಾಡೋ ಒಂದು ಕೆಲಸ ನಾವು ಮಾಡೋಣ ಬೆಂಗಳೂರಲ್ಲಿ ಮಳೆ ಬರುತ್ತೆ ತುಂಬ ಮಳೆ ಬರುತ್ತೆ ಎಲ್ಲೋಗುತ್ತೆ ನೀರು ಹರಿದೋಗುತ್ತೆ ಎಲ್ಲೋ ಸೇರಿಕೊಳ್ಳುತ್ತೆ ಬಟ್ ಶೇಖರಣೆ ಆಗೋದಕ್ಕೆ ಜಾಗನೇ ಇಲ್ದಂಗೆ ಆಗ್ಬಿಟ್ಟಿದೆ ಇರೋ ಬರೋ ಕೆರೆಗಳು ಸಾವಿರಾರು ಕೆರೆಗಳಿರೋ ಒಂದು ಟೈಮಿಂದ ಇವತ್ತು ನೂರಾರು ಕೆರೆಗಳಿಗೆ ಮಾತ್ರ ಬಂದಿಳಿ 100-120 ಕೆರೆಗಳಿಗೆ ಬಂದಿಳಿದಿದ್ದೀವಿ ಆ ನೀರನ್ನು ಶೇಖರಣೆ ಮಾಡೋಕ್ಕೆ ಸ್ಥಳಗಳನ್ನೇ ಇಲ್ದಂತಾಗಿದೆ ಸೊ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ನಾವು ಸ್ಪೆಷಲಿ ಡಿಮ್ಯಾಂಡ್ ಮಾಡ್ತಾ ಇರೋದೇನೆಂದರೆ ಬೆಂಗಳೂರಲ್ಲಿ ಪ್ರಾಮಾಣಿಕವಾಗಿ ಕೆರೆಗಳ ಪುನರುಜ್ಜೀವನ ಆಗಲೇಬೇಕು ಅಂತ ಅದೇ ರೀತಿ ಇವತ್ತು ಅಭಿಯಾನ ರಿಲೇಟೆಡ್ ಯಾವ ಥರ ಅಭಿಯಾನ ಮಾಡ್ತಾ ಇದ್ದೀರಾ ಸರ್ ಸೊ ಇವತ್ತು ನಾವು ಒಂದು ಪೋಸ್ಟ್ ಕಾರ್ಡ್ ಅಭಿಯಾನ ಮಾಡ್ತಾ ಇದ್ದೀವಿ ಇವತ್ತು ಪೋಸ್ಟ್ ಕಾರ್ಡಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಡಿಮ್ಯಾಂಡ್ ಇಟ್ಟಿದ್ದೀವಿ ಏನು ನೀರಿಲ್ಲ ಅಂದರೆ ಬೆಂಗಳೂರೇ ಇರೋಕ್ಕಾಗಲ್ಲ ಬೆಂಗಳೂರೇ ಇಲ್ಲ ಅಂದರೆ ಇಲ್ಲಿ ನಾವು ಜನರನ್ನು ಬದುಕೋಕ್ಕಾಗಲ್ಲ ಆ ಥರ ಒಂದು ಪರಿಸ್ಥಿತಿ ಇದೆ ನಮ್ಮ ಬೆಂಗಳೂರಿಗೆ ಕುಡಿಯೋ ನೀರಿನ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಶಾಶ್ವತ ಪರಿಹಾರ ಕೊಡಿ ಅಂತ ಅದರಲ್ಲೂ ಮುಖ್ಯವಾಗಿ ಪ್ರಧಾನಮಂತ್ರಿಗಳಿಗೆ ಏನು ಕೇಳ್ತಾ ಇದ್ದೀವಿ ಸಂಕಷ್ಟ ಸೂತ್ರ ಬರಗಾಲದ ಸಮಯದಲ್ಲಿ ಸಂಕಷ್ಟ ಸೂತ್ರನ ಮಾಡಿ ಬೆಂಗಳೂರಿಗೆ ಕರ್ನಾಟಕಕ್ಕೆ ಅಂತ ಅದಲ್ಲದೆ ಮೇಕೆದಾಟು ಯೋಜನೆ ಕುಡಿಯೋ ನೀರಿಗೋಸ್ಕರ ಬೆಂಗಳೂರು ನಗರಕ್ಕೋಸ್ಕರ ಮೇಕೆದಾಟು ಯೋಜನೆ ಅನುಷ್ಠಾನಗೊಳ್ಳೋದಕ್ಕೆ ಮಾಡಿ ಯಾಕಂದರೆ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಅದನ್ನು ಮಾಡಬಹುದು ಅಂತ ಅದೇ ರೀತಿ ರಾಜ್ಯ ಸರ್ಕಾರಕ್ಕೆ ನಾವೇನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಕೆರೆಗಳನ್ನ ಪುನರುಜ್ಜೀವನ ಮಾಡಿ ಬೆಂಗಳೂರಲ್ಲಿ ಇಲ್ಲಿ ಮಳೆಗೇನು ಕಮ್ಮಿ ಇಲ್ಲ ಮಳೆ ಬರ್ತಾ ಇರುತ್ತೆ ಬಟ್ ನೀರು ಶೇಖರಣೆ ಹಾಕಕ್ಕೆ ಜಾಗ ಇಲ್ಲ ಅಂತ ಹೇಳಿ ಒಂದು ಪೋಸ್ಟ್ ಕಾರ್ಡ್ ಅಭಿಯಾನದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆಯೋ ಒಂದು ಕೆಲಸನ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ಇಲ್ಲಿ ಮಾತಾಡಿಸ್ತಾ ಇರೋದೆಲ್ಲರೂ ಈ ಒಂದು ಅಭಿಯಾನಕ್ಕೆ ಅಭೂತಪೂರ್ವವಾದ ಒಂದು ಬೆಂಬಲನ ಸೂಚಿಸ್ತಾ ಇದ್ದಾರೆ ನಾವು ಇಡೀ ಬೆಂಗಳೂರಿನಾದ್ಯಂತ 10 ಲಕ್ಷಕ್ಕೂ ಹೆಚ್ಚು ಪೋಸ್ಟ್ ಕಾರ್ಡ್ಗಳನ್ನ ಸಿಗ್ನೇಚರ್ ಮಾಡಿಸಿ ಪ್ರಧಾನಮಂತ್ರಿಗಳಿಗೆ ಕಳಿಸೋ ಒಂದು ಕೆಲಸ ನಾವು ಮಾಡೋಕೆ ಹೋಗ್ತಾ ಇದ್ದೀವಿ ಹಿಂದೆ ಕಾಂಗ್ರೆಸ್ ಮೇಕೆದಾಟು ಯೋಜನೆ ಬೇಕೇ ಬೇಕು ಅಂತೇಳಿ ಪಾದಯಾತ್ರೆ ಮಾಡಿತ್ತು ಸೊ ಈಗ ಅಧಿಕಾರಕ್ಕೆ ಬಂದಮೇಲೆ ಮೌನವಾಗಿದೆ ಏನು ಹೇಳ್ತೀರಿ ಸರ್ ಈ ಕಾಂಗ್ರೆಸ್ನ ಈ ಒಂದು ನಡೆ ಸೊ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮರ್ತೋಗ್ಬಿಟ್ಟಿದ್ದಾರೆ ಅನಿಸುತ್ತೆ ನಾನು ಮೇಕೆದಾಟು ಯೋಜನೆಗೋಸ್ಕರ ಪಾದಯಾತ್ರೆ ಮಾಡಿದ್ದೆ ಅಂತ ಯಾಕಂದರೆ ಇವತ್ತು ಅವರು ರಾಜ್ಯದ ಜಲಸಂಪನ್ಮೂಲ ಸಚಿವರು ಸಹ ಹೌದು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರು ಸಹ ಹೌದು ಮತ್ತು ಸರ್ಕಾರದಲ್ಲಿ 2ನೇ ಪೊಸಿಷನ್ ಅಂದರೆ ಉಪಮುಖ್ಯಮಂತ್ರಿಯೂ ಹೌದು ಮತ್ತು ಅವರ ಪಕ್ಷದ ರಾಜ್ಯಾಧ್ಯಕ್ಷನೂ ಹೌದು ಇಷ್ಟೆಲ್ಲ ದೊಡ್ಡ ಪೊಸಿಷನ್ಗಳನ್ನ ಇಟ್ಕೊಂಡು ಒಂದು ಚಿಕ್ಕ ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇವರು ಹೊರಗಡೆ ಇದ್ದಾಗ ವಿರೋಧ ಪಕ್ಷವಾಗಿದ್ದಾಗ ಹೋರಾಟ ಮಾಡಿದ್ರು ಇವಾಗ ಅಧಿಕಾರದಲ್ಲಿ ಇದ್ದೀರಲ್ಲ ಓಲಿ ಅಧಿಕಾರದಲ್ಲಿ ಇದ್ಕೊಂಡೆ ನೀವು ಹೋರಾಟ ಯಾಕೆ ಮಾಡ್ತಾ ಇಲ್ಲ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಫೈಟ್ ಮಾಡಿ ಯಾರು ಮಾತಾಡೋದಕ್ಕೆ ರೆಡಿ ಇಲ್ಲ ರಾಜಕೀಯಕ್ಕೋಸ್ಕರ ಮೇಕೆದಾಟು ಯೋಜನೆಯನ್ನು ಕಾಂಗ್ರೆಸ್ಸು ಮತ್ತು ಡಿ ಕೆ ಶಿವಕುಮಾರ್ ಅವರು ಬಳಸ್ಕೊಂಡ್ರು ಅಷ್ಟೇ ಜನರಿಗೋಸ್ಕರ ಅಲ್ಲ ಬೆಂಗಳೂರಿಗರಿಗೋಸ್ಕರನೂ ಅಲ್ವೇ ಅಲ್ಲ ಇವತ್ತು ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಏನೇ ಆಗಲಿ ಬೆಂಗಳೂರಿನ ಬಗ್ಗೆ ಯೋಚನೆ ಮಾಡಿ ಬೆಂಗಳೂರು ದೊಡ್ಡದಾಗಿ ಬೆಳೀತಾ ಇದೆ ಇಷ್ಟು ವರ್ಷ ಆದರೂ 2010ರಲ್ಲಿ ನೀವು BBMP ದೊಡ್ಡ ಮಾಡಿದರೆ 110 ಹಳ್ಳಿನ ಸೇರಿಸಿ ಈವಾಗಲೂ ಔಟರ್ ರಿಂಗ್ ರೋಡ್ ಹೊರಗಡೆ ನೀವು ಕಾವೇರಿ ನೀರು ಒಂದು ಹನಿ ನೀರು ಹೋಗ್ತಾ ಇಲ್ಲ ಇನ್ನೂ ಎಷ್ಟು ವರ್ಷ ಬೇಕಾಗುತ್ತೆ ಸೊ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಒಂದು ಮೇಕೆದಾಟು ಯೋಜನೆನ ಅನುಷ್ಠಾನಗೊಳಿಸಿ ಬೆಂಗಳೂರು ಎಷ್ಟೇ ದೊಡ್ಡದಾಗಲಿ ಕುಡಿಯೋ ನೀರಿಗೆ ಸಮಸ್ಯೆ ಇರೋದಿಲ್ಲ. ಈ ಒಂದು ಅಭಿಯಾನ ಎಷ್ಟು ದಿನ ನಡೆಯುತ್ತೆ ಸರ್? ಇವಾಗ ನಾವು ಒಂದು ಮಟ್ಟಕ್ಕೆ ನೆಕ್ಸ್ಟ್ ಭಾನುವಾರದವರೆಗೂ ಪ್ರತಿದಿನ ಈ ಅಭಿಯಾನ ಬೆಳಗ್ಗೆ ಒಂದು ವಿಧಾನಸಭೆಯಲ್ಲಿ ಮತ್ತೆ ಸಾಯಂಕಾಲ ಒಂದು ವಿಧಾನಸಭೆಯಲ್ಲಿ ಅಂತೇಳಿ ಒಂದು 20ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಅಭಿಯಾನನ ಹಮ್ಮಿಕೊಂಡಿದ್ದೀವಿ. ಇದನ್ನು ಮತ್ತೆ ಮುಂದಿನ ದಿನಗಳಲ್ಲಿ ವಾರ್ಡ್ ಮಟ್ಟಕ್ಕೂ ತೊಗೊಂಡು ಹೋಗಬೇಕು. ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಅರಿವಾಗಬೇಕು. ನನಗೆ ಮನೆಗೆ ಟ್ಯಾಂಕರಿಂದ ನೀರು ಬರುತ್ತೆ, ನನಗೆ ಎಲ್ಲಿಂದನೂ ನೀರು ಬರುತ್ತೆ ಅಂತಲ್ಲ. ಇವಾಗ ಕಾವೇರಿ ನೀರು ಟ್ಯಾಪಲ್ಲಿ ಬರುತ್ತೆ, ಬಟ್ ಆ ಕಾವೇರಿ ನೀರು ಇವತ್ತು ಬರಬೇಕು ಅಂದರೆ ಕೆ ಆರ್ ಎಸ್ ಅಲ್ಲಿ ನೀರು ಇರಬೇಕಲ್ವಾ, ಡ್ಯಾಮಲ್ಲಿ ನೀರು ಇರಬೇಕಲ್ವಾ. ಜನರಿಗೆ ಅದು ಯಾವುದು ಗೊತ್ತಿಲ್ಲ. ಬೆಂಗಳೂರಲ್ಲಿ ಜನರು ಎಷ್ಟು ನಿರ್ಲಕ್ಷಿತರಾಗಿದ್ದಾರೆ ಅಂದರೆ ನೀರು ಎಲ್ಲಿಂದ ಬರುತ್ತೆ ಅಂದರೆ ಟ್ಯಾಂಕರಿಂದ ಬರುತ್ತೆ, ಟ್ಯಾಪಿಂದ ಬರುತ್ತೆ ಅಂತ ಮಾತಾಡ್ತಾರೆ. ಸೊ ಈ ಒಂದು ತಪ್ಪು ಅಭಿಪ್ರಾಯ ಹೋಗಬೇಕು. ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಬೇಕು ಅಂದರೆ ಒಂದು ಶಾಶ್ವತ ಪರಿಹಾರ ಬೇಕು ಅನ್ನೋದು ಜನರ ಮನಸ್ಸಿಗೆ ಹೋಗಬೇಕು ಅನ್ನೋದೇ ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶ. ಥ್ಯಾಂಕ್ ಯು. ಇದಿಷ್ಟು ಮೋಹನ್ ದಾಸ್ ಅವರು ಹೇಳ್ತಾ ಇರುವಂತಹ ಮಾತು. ಹಿಂದೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ಮಾಡಿದರೆ ಅಧಿಕಾರಕ್ಕೆ ಬಂದ ಮೇಲೆ ತಮ್ಮ ಹೋರಾಟದ ನಿಲುವನ್ನೇ ಬದಲಿಸಿದರೆ, ಹೋರಾಟವನ್ನೇ ಮರ್ತಿದ್ದಾರೆ. ಹೀಗಾಗಿ ಸರ್ಕಾರವನ್ನು ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರವನ್ನು ಎಚ್ಚೆತ್ತುಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಒಂದು ಅಭಿಯಾನ ಆಗ್ತಾ ಇದೆ. ಈ ಎಲ್ಲಿ ಸಾರ್ವಜನಿಕವಾಗಿ ಸಂಗ್ರಹವಾದಂಥ ಅಭಿಯಾನವನ್ನು ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಹಾಗೆಯೇ ಮುಖ್ಯಮಂತ್ರಿಗಳಿಗೆ ಕಳಿಸುವಂಥ ಕೆಲಸ ಆಮ್ ಆದ್ಮಿ ಪಾರ್ಟಿಯಿಂದ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಉಲ್ಲಾಸ ಪೊಲಿಟಿಕಲ್ 360 ಬೆಂಗಳೂರು.